ಮೂರು ಕ್ಷೇತ್ರಗಳನ್ನು ಗೆಲ್ಲಲು ಎಂಟು ಮಂತ್ರಿಗಳಿಗೆ ಸಿಎಂ ಡಿಸಿಎಂ ಟಾರ್ಗೆಟ್ ಕೊಟ್ಟಿದ್ದಾರೆ. ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ ತಲಾ ಎಂಟು ಸಚಿವರಿಗೆ ಜವಾಬ್ದಾರಿ. ಪ್ರತಿ ಜಿಲ್ಲಾ ಪಂಚಾಯಿತಿ ಕ್ಷೇತ್ರಕ್ಕೆ ಒಬ್ಬ ಸಚಿವರ ನಿಯೋಜನೆ ನೋಡಿ ಯಾವ ರೀತಿ ಟೈಟ್ ಫೈಟ್ ಆಗ್ತಿದೆ ಅಂತ. ಕಳೆದ ಚುನಾವಣೆಯಲ್ಲಿ ಕಡಿಮೆ ಮತ ಬಿದ್ದಿರುವ ಬೂತ್ಗಳ ಮೇಲೆ ನಿಗಾ. ಅಂತಹ ಬೂತ್ಗಳಿಗೆ ನಿಗಮ ಮಂಡಳಿ ಅಧ್ಯಕ್ಷರು ಜೊತೆಗೆ ಮುಂಚೂಣಿ ಘಟಕಗಳ ಪ್ರಮುಖರು ಮಾಜಿ ಶಾಸಕರು ಪದಾಧಿಕಾರಿಗಳಿಗೆ ಜವಾಬ್ದಾರಿ ನೀಡಿರುವ ಸಿಎಂ ಸಿದ್ದು ಡಿಸಿಎಂ ಡಿಕೆಶಿ. ಮೂರು ಕ್ಷೇತ್ರಗಳನ್ನು ಗೆಲ್ಲಲು ಎಂಟು ಮಂತ್ರಿಗಳಿಗೆ ಸಿಎಂ ಡಿಸಿಎಂ ಟಾಸ್ಕ್. ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ ತಲಾ ಎಂಟು ಸಚಿವರಿಗೆ ಜವಾಬ್ದಾರಿ. ಪ್ರತಿ ಜಿಲ್ಲಾ ಪಂಚಾಯಿತಿ ಕ್ಷೇತ್ರಕ್ಕೆ ಒಬ್ಬ ಸಚಿವರ ನಿಯೋಜನೆ. ಕಳೆದ ಚುನಾವಣೆಯಲ್ಲಿ ಕಡಿಮೆ ಮತ ಬಿದ್ದಿರುವ ಬೂತ್ಗಳ ಮೇಲೆ ನಿಗಾ. ಲಾಸ್ಟ್ ಟೈಮ್ ಎಲ್ಲಿ ಕಡಿಮೆ ಮತ ಬಂದಿದೆ ಅದರ ಮೇಲೆ ನಿಗಾ. ಅಂತಹ ಬೂತ್ಗಳಿಗೆ ನಿಗಮ ಮಂಡಳಿಗಳ ಅಧ್ಯಕ್ಷರನ್ನ ಮುಂಚೂಣಿ ಘಟಕಗಳ ಪ್ರಮುಖರನ್ನ ಮಾಜಿ ಶಾಸಕರನ್ನ ಅಂದರೆ ಕಳೆದ ಬಾರಿ ಎಲ್ಲಿ ಕಡಿಮೆ ಮತ ಬಿದ್ದಿರುತ್ತೋ ಅಲ್ಲಿಗೆ ನಿಗಮ ಮಂಡಳಿ ಅಧ್ಯಕ್ಷರು ಜೊತೆಗೆ ಕಳೆದ ಬಾರಿ ಎಲ್ಲಿ ಹೆಚ್ಚು ಮತಗಳನ್ನು ಪಡ್ಕೊಂಡಿತ್ತು ಕಾಂಗ್ರೆಸ್ ಅಲ್ಲಿ ಯಾರು ಆ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ರಲ್ಲ ಅಂಥವ್ರನ್ನ ಕಡಿಮೆ ಬಂದಿರತಕ್ಕಂಥ ಪ್ಲೇಸ್ಗೆ ಹಾಕೋದು ಅಲ್ಲಿ ತಂತ್ರಗಾರಿಕೆಯನ್ನು ಮಾಡ್ತಕ್ಕಂಥದ್ದು. ಸೊ ಇದು ಒಂದು ರೀತಿ ತುಂಬ ಪ್ರತಿಷ್ಠೆ ಜಿದ್ದಾಜಿದ್ದಿನ ಕಣವಾಗಿದೆ ಕರ್ನಾಟಕದಲ್ಲೂ ಬಹಳ ಮುಖ್ಯವಾಗಿ. ಈಗ ಉತ್ತರ ಭಾರತದಲ್ಲೂ ಕೂಡ ಬೇರೆ ಬೇರೆ ಕಡೆ ಚುನಾವಣೆಗಳು ನಡೀತಾ ಇದ್ದಾವೆ. ಮೊನ್ನೆ ಜಮ್ಮು ಕಾಶ್ಮೀರ ಹರಿಯಾಣ ಭಾಗದಲ್ಲೂ ಕೂಡ ಚುನಾವಣೆ ಬಂತು, ರಿಸಲ್ಟ್ ಬಂತು. ಆದರೆ ಅದ್ರ ಬಗ್ಗೆ ಅಷ್ಟೊಂದು ಈಗ ಮೈತ್ರಿ ನಾಯಕರಾಗಲಿ ಕಾಂಗ್ರೆಸ್ ಹೈಕಮಾಂಡ್ ಆಗಲಿ ಚರ್ಚೆ ತಗೊಳ್ತಾ ಇಲ್ಲ. ಕರ್ನಾಟಕದ ಮೇಲೆ ಭಾರಿ ಕಣ್ಣು, ಯಾಕೆಂತಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ. ಸೊ ಅದರ ಒಂದು ವೈಫಲ್ಯವನ್ನು ಈ ಮೂರು ಕ್ಷೇತ್ರಗಳು ಫಲಿತಾಂಶ ನಿರ್ಧಾರ ಮಾಡುತ್ತೆ ಅಂತಕ್ಕಂಥದ್ದು. ಒಂದು ಕಡೆ ಗ್ಯಾರಂಟಿಗಳು, ಏನು ಐದು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಒಂದು ಕಡೆ, ಮತ್ತೊಂದು ಕಡೆ ಸ್ಪಷ್ಟ ಬಹುಮತದೊಂದಿಗೆ ಸರ್ಕಾರ ರಚನೆಯಾಗಿದೆ. ಜೊತೆಗೆ ಅವ್ರ ಮೇಲೆ ಈಗ ಪ್ರತಿಯಾಗಿ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಮೂಡ ಹಗರಣ ಆಗಿರ್ಬೋದು, ವಾಲ್ಮೀಕಿ ಹಗರಣ ಆಗಿರ್ಬೋದು. ಈಗ ಏನು 2009-10 ಬೇಲೇಕೆರೆ ಅದಿರು ನಾಪತ್ತೆ ಪ್ರಕರಣದಲ್ಲಿ ಕಾಂಗ್ರೆಸ್ ಶಾಸಕ ಸತೀಶ್ ಸೇಲು ಬಂಧನ ಆಗಿರ್ತಕ್ಕಂಥದ್ದು, ಅಪರಾಧಿ ಅಂತ ಪ್ರೂವ್ ಆಗಿರ್ತಕ್ಕಂಥದ್ದು, ದೋಷಿ ಅಂತ ಪ್ರೂವ್ ಆಗಿರ್ತಕ್ಕಂಥದ್ದು. ಸೊ ಇಂತಹ ಒಂದು ಸಂದರ್ಭದಲ್ಲಿ ಈಗ ಮೂರು ಕ್ಷೇತ್ರಗಳ ಚುನಾವಣೆ ನಡೀತಾ ಇದೆಯಲ್ಲ, ಇದು ಬಹಳ ಇದರ ರಿಸಲ್ಟು ಬಹಳ ಮುಖ್ಯ ಆಗಿರ್ತದೆ. ಒಂದು ಕಡೆ ಮೂರು ಕ್ಷೇತ್ರಗಳನ್ನು ಗೆದ್ದು ತಾವು ಪ್ರಾಮಾಣಿಕರು, ತಾವು ಬಲಶಾಲಿಗಳು, ಅಂದರೆ ಸ್ಪಷ್ಟವಾಗಿ ರಾಜ್ಯದ ಜನರ ನಂಬಿಕೆಯನ್ನು ಗಳಿಸಿದ್ದೀವಿ ಅಂತ ಪ್ರೂವ್ ಮಾಡ್ಕೊಳ್ಳೋ ಜವಾಬ್ದಾರಿ ಕಾಂಗ್ರೆಸ್ಗಿದೆ. ಇಲ್ಲ, ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಸನ್ನು ಸೋಲಿಸಿ ಕಾಂಗ್ರೆಸ್ಸನ್ನು ಸರ್ಕಾರಕ್ಕೆ ಒಂದು ಕಳಂಕ ತರ್ತಕ್ಕಂಥ ಕೆಲಸ ಅಥವಾ ಸರ್ಕಾರದ ಮೇಲೆ ಒತ್ತಡವನ್ನು ಇರ್ತಕ್ಕಂಥ ಕೆಲಸ ಮೈತ್ರಿ ಪಕ್ಷಗಳು ಮಾಡಬೇಕು. ಮೈತ್ರಿ ಪಕ್ಷಗಳ ವಾಗ್ದಾಳಿಯಿಂದ ಇವರು ಮುಕ್ತ ಆಗಬೇಕು ಅಂತಂದರೆ ಮೂರು ಕ್ಷೇತ್ರ ಗೆಲ್ಲಲೇಬೇಕು. ಅವರಿಗೆ ಆ ಒಂದು ಮೆಜಾರಿಟಿಗೆ ಅವಶ್ಯಕತೆ ಇಲ್ಲ ಅಂದರೂ ಕೂಡ ನೀವೇ ಗೆಲ್ಲಲೇಬೇಕು, ಯಾಕೆಂತಂದರೆ ತಮ್ಮ ಶಕ್ತಿಯನ್ನು ಇವರು ಪ್ರೂವ್ ಮಾಡ್ಕೋಬೇಕಾಗಿದೆ. ಒಂದು ಕಡೆ ಕಾಂಗ್ರೆಸ್ನವರಿಗೆ ತಮ್ಮ ಪ್ರಾಬಲ್ಯವನ್ನು, ತಮ್ಮ ಗ್ಯಾರಂಟಿಗಳ ಫಲವನ್ನು ಪ್ರೂವ್ ಮಾಡ್ಕೊಳ್ತಕ್ಕಂಥ ಒಂದು ಕಾಲ, ಮತ್ತೊಂದು ಕಡೆ ಮೈತ್ರಿಯವರಿಗೆ ಸರ್ಕಾರದ ಒಡಕನ್ನು, ಸರ್ಕಾರದ ಮೇಲೆ ಕೇಳಿಬಂದಿರತಕ್ಕಂಥ ಆರೋಪಗಳನ್ನು ಸಾಬೀತು ಮಾಡಿಸ್ಲಿಕ್ಕೆ ಜನ ನಮ್ಮ ಪರವಾಗಿ ನಿಂತಿದ್ದಾರೆ ಅಂತ ಪ್ರೂವ್ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇದೆ. ಇದು ಮೈತ್ರಿ ಅಭ್ಯರ್ಥಿ, ಮೈತ್ರಿ ಪಕ್ಷಗಳಿಗೆ, ಮತ್ತೊಂದು ಕಡೆ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರಕ್ಕೆ ಇದೊಂದು ಪ್ರತಿಷ್ಠೆ ಚುನಾವಣೆಗಳಾಗಿದ್ದಾವೆ ಮೂರೂ ಕ್ಷೇತ್ರಗಳಲ್ಲೂ ಕೂಡ. ಯಾರು ಮೇಲುಗೈ ಸಾಧಿಸ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಇಲ್ಲಿ. ಹಾಗಾಗಿಯೇ ಎಂಟು ಸಚಿವರಿಗೆ ಒಂದೊಂದು ಕ್ಷೇತ್ರಕ್ಕೆ ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಂದು ವಿಧಾನಸಭಾ ಉಪಚುನಾವಣೆಗಳೇನು ನಡೀತಾ ಇದ್ದಾವೆ ಮೂರು ಕ್ಷೇತ್ರಗಳಲ್ಲಿ, ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರು, ಮೂರು ಕ್ಷೇತ್ರಗಳಿಗೆ ಎಂಟೆಂಟು ಸಚಿವರನ್ನು ಅಲ್ಲಿ ನೇಮಕ ಮಾಡಲಾಗಿದೆ, ಚುನಾವಣೆ ಜವಾಬ್ದಾರಿಗಳನ್ನು ಕೊಡಲಾಗಿದೆ. ಅದರ ಬದಲಾಗಿ ಎಲ್ಲೆಲ್ಲಿ ಕಡಿಮೆ ಮಟ್ಟದಲ್ಲಿ ಕಳೆದ ಬಾರಿ ಕಾಂಗ್ರೆಸ್ಗೆ ಬೂತ್ಗಳಲ್ಲಿ ಕಡಿಮೆ ಬಂದಿತ್ತಲ್ಲ ಮತಗಳು,